ಮಕ್ಕಳಲ್ಲಿ ಹಿರಿಯ ಕಿರಿಯರಲ್ಲಿ ಮೂಗು ಸುರುವ ಸಮಸ್ಯೆ ಇದ್ದೇ ಇರುತ್ತೆ. ಅದಕ್ಕೆ ಅಲ್ವಾ ಮೂಗು ಇರುವ ತನಕ ನೆಗಡಿ ತಪ್ಪದು ಎಂದು ಗಾದೆ ಮಾತು ಇದೆ. ನೀರು ಬದಲಾದಾಗ ವಾತಾವರಣದಲ್ಲಿ ಧೂಳು ಹೊಗೆ ಸಮಸ್ಯೆಯಿಂದ ನೆಗಡಿಯಾಗಿ ಮೂಗು ಸೋರುತ್ತದೆ. ಮೂಗು ಸೋರುವ ಸಮಸ್ಯೆಗೆ ಮನೆಯಲ್ಲೇ ನಾನಾ ರೀತಿಯ ಮನೆ ಮದ್ದುಗಳನ್ನು ತಯಾರಿಸಿಕೊಳ್ಳಬಹುದು. ಮೂಗು ಸೋರುವ ಸಮಸ್ಯೆಗೆ ಇಲ್ಲಿವೆ ಮನೆಮದ್ದು. ರಾತ್ರಿ ಮಲಗುವ ಮುನ್ನ ಬಿಸಿ ನೀರಿಗೆ ಅರಿಶಿನ ಪುಡಿ ಹಾಕಿ ಕುಡಿದರೆ ಮೂಗಿನಿಂದ ನೀರು ಸೋರುತ್ತಿದ್ದರೆ ನಿಲ್ಲುತ್ತದೆ. ಬೆಳ್ಳುಳ್ಳಿಯನ್ನು ನೀರಿನಲ್ಲಿ ಚೆನ್ನಾಗಿ ಬೇಯಿಸಿ ಸೂಪ್ ಮಾಡಿ ಅದಕ್ಕೆ ಕಲ್ಲು ಸಕ್ಕರೆ ಹಾಕಿ ಕುಡಿಯಿರಿ. ಆಗ ಮೂಗು ಸೋರುವುದು ನಿಲ್ಲುತ್ತದೆ. ನೀರನ್ನು ಚೆನ್ನಾಗಿ ಕುದಿಸಿ ಅದಕ್ಕೆ 2-3 ಹನಿ ನೀಲಗಿರಿ ಎಣ್ಣೆ ಹಾಕಿ ಮುಖಕ್ಕೆ ಹೊಗೆ ತೆಗೆದುಕೊಳ್ಳಿ. ತುಂಬ ಪ್ರಯೋಜನವಿದೆ. ರಾತ್ರಿ ಮಲಗುವ ಮುಂಚೆ ಮತ್ತು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 2-3 ತುಳಸಿ ಎಲೆಗಳನ್ನು ಚೆನ್ನಾಗಿ ಅಗೆದು ತಿನ್ನಿರಿ. ಇದರಿಂದ ಮೂಗು ಸೋರುವುದು, ನೆಗಡಿ ಎಲ್ಲ ಕಡಿಮೆಯಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ತಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.